ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ ರಸ್ತೆ ಅಪಘಾತದಲ್ಲಿ ದಿ ಕೇರಳ ಸ್ಟೋರಿ ಖ್ಯಾತಿಯ ನಟಿ ಆದಾ ಶರ್ಮಾ ಈಡಾಗಿದ್ದಾರಂತೆ ಹಾಗಾದರೆ ಅವರಿಗೆ ಗಂಭೀರವಾದ ಗಾಯವಾಗಿದೆಯಾ ಇಲ್ಲ ಸುರಕ್ಷಿತವಾಗಿದ್ದಾರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಸುದ್ದಿ ಹರಡುತ್ತಿದ್ದಂಗೆ ತಡ ನಟಿ ಆದಾ ಶರ್ಮಾ ಅವರೇ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ ನಾನು ಚೆನ್ನಾಗಿದ್ದೇನೆ ನಮ್ಮ ಅಪಘಾತದ ಬಗ್ಗೆ ಹರಡುತ್ತಿರುವ ಸುದ್ದಿಗಳಿಂದಾಗಿ ಬಹಳಷ್ಟು ಸಂದೇಶಗಳು ಬರ್ತಾ ಇವೆ ಇಡೀ ತಂಡ ನಾವೆಲ್ಲರೂ ಚೆನ್ನಾಗಿದ್ದೇವೆ ಏನು ಗಂಭೀರವಾಗಿಲ್ಲ ಆದರೆ ಕಾಳಜಿಗಾಗಿ ಧನ್ಯವಾದಗಳು ಎಂದು ಆದ ಟ್ವೀಟ್ ಮಾಡಿದ್ದಾರೆ ವರದಿಯ ಪ್ರಕಾರ ನಟಿ ಮತ್ತು ಚಲನಚಿತ್ರ ನಿರ್ದೇಶಕ ಸುದೀಪ್ತೋ ಸೇನ್ ಕರೀಂನಗರದಲ್ಲಿ ಹಿಂದೂ ಏಕತಾ ಯಾತ್ರೆಗೆ ತೆರಳುತ್ತಿದ್ದಾಗ ರಸ್ತೆ ಅಪಘಾತಕ್ಕೊಳಗಾದರು ಘಟನೆಯ ನಂತರ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಎನ್ನಲಾಗ್ತಿದೆ ಇಡೀ ತಂಡವು ಚೆನ್ನಾಗಿದೆ ಮತ್ತು ಅಂಥದ್ದೇನು ಪ್ರಮುಖವಾಗಿ ಗಂಭೀರವಾಗಿ ಆಗಿಲ್ಲ ಎಂದು ಆದಾ ಶರ್ಮಾ ಅವರೇ ಹೇಳಿಕೊಂಡಿದ್ದಾರೆ ಕೇರಳ ಸ್ಟೋರಿ ಸುತ್ತ ನಡೆಯುತ್ತಿರುವ ವಿವಾದದಿಂದ ಆದಾ ಶರ್ಮಾ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇವೆ ಕೇರಳದ ಕಥೆಯು ರಾಜಕೀಯ ಪಕ್ಷಗಳು ಮತ್ತು ಗುಂಪುಗಳ ಒಂದು ವಿಭಾಗದಿಂದ ಹಿನ್ನಡೆ ಎದುರಿಸುತ್ತಿದೆ ಈ ಮಧ್ಯೆ ಅಪಘಾತದ ಸುದ್ದಿ ಜಾಲತಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ತಾರದಿಂದ ತಾವು ಕ್ಷೇಮವಾಗಿರುವುದಾಗಿ ಆದಾ ಶರ್ಮಾ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಆಕ್ಸಿಡೆಂಟ್ ಆಗಿದಂತೂ ನಿಜ ಆದರೆ ಗಂಭೀರವಾಗಿ ಗಾಯವೇನೂ ಆಗಿಲ್ಲೋ ಅನ್ನೋದನ್ನು ಆದಾ ಶರ್ಮಾ ಅವರೇ ತಿಳಿಸಿದ್ದಾರೆ